ಎಸ್, ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಹಾಗಾದರೆ ಮಹದಾಯಿ ಆಳ ಆಗಲ ಏನು, ಮಹದಾಯಿ ಯೋಜನೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ರೆಡಿ ಇದೆ. ಆ ಡೀಟೇಲ್ಸ್ನ ಕಲೆ ಹಾಕಿದ್ದೀವಿ, ಬನ್ನಿ ನೋಡೋಣ. ಮಹದಾಯಿ ಯೋಜನೆ ಅಂತಂದರೆ ಏನು, ಮಹದಾಯಿ ಯೋಜನೆ ಏನಿದು, ಮಹದಾಯಿ ಯೋಜನೆಯಲ್ಲಿ ಬರುವಂಥ ಕಳಸಾ ಬಂಡೂರಿ ನಾಲ ಎಲ್ಲಿಂದ ಬರುತ್ತೆ, ಆ ಕಳಸಾ ಬಂಡೂರಿ ನಾಲಾಗೆ ಕೇವಲ ಎರಡು ಕಳಸಾ ಮತ್ತು ಬಂಡೂರಿ ಎರಡು ನಾಲ ಸೇರಿಕೊಂಡು ಈ ಮಹದಾಯಿ ಯೋಜನೆ ಆಗುತ್ತಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ನೀರು ಸಿಗುತ್ತೆ, ಈ ನೀರು ಸಿಗೋದಕ್ಕಾಗಿ ನೀರಿನ ಮೂಲ ಯಾವುದು, ಇವೆಲ್ಲರ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತೀನಿ. ಅಷ್ಟಕ್ಕೂ ಇಂಚಿಂಚು ಆ ಒಂದು ಯೋಜನೆಯ ನಾಲಾಗಳ ಹುಟ್ಟು, ಆ ಹುಟ್ಟಿನಿಂದ ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳುವಂಥ ಸಂಪೂರ್ಣ ಮಾಹಿತಿ ನಿಮ್ಮ TV5 ಬಳಿದೆ. ಆ ಯೋಜನೆಯ ವಿವರಣವನ್ನು ನಾನು ನಿಮಗೆ ಕೊಡ್ತೀನಿ. ಈ ಯೋಜನೆ ಮೂರು ರಾಜ್ಯಗಳಿಗೆ ಡಿಸ್ಪ್ಯೂಟ್ ಆಗೋದಕ್ಕೆ ಕಾರಣ ಆಯಿತು, ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ. ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಈ ಭಾಗ, ಇದು ಕರ್ನಾಟಕದ ಭಾಗ ಇಲ್ಲಿ, ಹಾಗೂ ಗೋವಾ ಪ್ರದೇಶ ಮತ್ತು ಇದು ಮಹಾರಾಷ್ಟ್ರದ ಕೆಲವು ಭಾಗ. ಮಹದಾಯಿ ಯೋಜನೆ ಏನಿದೆ, ಮಹದಾಯಿ ನದಿ ಏನಿದೆ, ಈ ಮಹದಾಯಿ ನದಿ ಈ ರೀತಿಯಾಗಿ ಹೋಗಿ ಈ ಗೋವಾದ ಇಲ್ಲಿಂದ ಗೋವಾದಿಂದ ಅಂದರೆ ಗೋವಾ ಗಡಿ ದಾಟಿ ಗೋವಾಕ್ಕೆ ಹೋದಾಗ ಇದು ಮಹದಾಯಿ ಇರೋದು ಮಾಂಡವಿ ಅಂತ ಆಗ್ತದೆ. ಮಾಂಡವಿಯಾಗಿ ಅರಬ್ಬಿ ಸಮುದ್ರಕ್ಕೆ ಸೇರುವಂಥ ಒಂದು ಈ ನದಿ, ಈ ಅರಬ್ಬಿ ಸಮುದ್ರಕ್ಕೆ ಸೇರಿ ಹಾಳಾಗುವ ನೀರನ್ನು ಉತ್ತರ ಕರ್ನಾಟಕದ ಭಾಗವಾದಂತಹ ಹುಬ್ಬಳ್ಳಿ, ಧಾರವಾಡ, ಗದಗ, ನರಗುಂದ, ನವಲಗುಂದ ಪ್ರದೇಶಕ್ಕೆ ಕುಡಿಯೋ ನೀರನ್ನು ಕೊಡಬೇಕು ಅಂಥೇಳಿ ಮೂಲವಾಗಿ ಆರಂಭವಾದಂಥ ಈ ಯೋಜನೆ. ಇಲ್ಲಿ ನಾನು ನಿಮಗೆ ಡೀಟೇಲ್ಸ್ ಆಗಿ ತೋರಿಸೋದಕ್ಕೆ ಹೋಗಿ ಪ್ರಯತ್ನ ಮಾಡ್ತೀನಿ. ಇದು ನಾನು ಆಗಲೇ ಹೇಳಿದಾಗೆ ಕರ್ನಾಟಕದ ಗಡಿ, ಇದು ಕರ್ನಾಟಕದ ಪ್ರದೇಶ, ಕರ್ನಾಟಕದ ದಾಂಡೇಲಿ ಅಥವಾ ಸುಪ್ಪ ಏನು ಹೇಳ್ತಿದ್ವಿ ನಾವು, ಆ ಪ್ರದೇಶದ ಅರಣ್ಯ ಭಾಗ. ಆ ಅರಣ್ಯ ಭಾಗದಲ್ಲಿ ಹುಟ್ಟುವಂಥ ಖಾನಾಪುರ ತಾಲೂಕಿನ ಕೆಲವು ಭಾಗದ ಅರಣ್ಯದಲ್ಲಿ ಹುಟ್ಟುವಂಥ ಈ ಮೂರು ನದಿಗಳು, ಈ ಮೂರೂ ನದಿಗಳಿಗೆ ಬೇರೆ ಬೇರೆ ಕಡೆಗಳಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ಗಳನ್ನು ಕಟ್ಟುವ ಮೂಲಕ ಆ ನೀರನ್ನು ಮಲಪ್ರಭಾ ನದಿಗೆ ಇಲ್ಲಿ ಸೇರಿಸುವಂಥದ್ದು. ಮಲಪ್ರಭಾ ನದಿಗೆ ಸೇರಿಸಿ ಮಲಪ್ರಭೆಯಿಂದ ನವಿಲು ತೀರ್ಥ ಡ್ಯಾಮ್ಗೆ ಅದನ್ನು ಸಂಗ್ರಹ ಮಾಡಿ ಆ ಮೂಲಕವಾಗಿ ನೀರನ್ನು, ಕುಡಿಯೋ ನೀರನ್ನು ಜನರಿಗೆ ಹಂಚುವಂಥ ಒಂದು ಯೋಜನೆ. ಹಾಗಿದ್ರೆ ಆ ನದಿಗಳು, ಚಿಕ್ಕ ಚಿಕ್ಕ ನದಿಗಳು ಎಲ್ಲೆಲ್ಲಿ ಬರ್ತವೆ, ಎಲ್ಲಿ ಅದನ್ನು ಡ್ಯಾಮ್ಗಳನ್ನು ಮಾಡ್ತಾರೆ ಅಂತಂದಾಗ, ಬಂಡೂರ, ಕಳಸಾ ಮತ್ತು ಬಂಡೂರಾದಲ್ಲಿ ಬಂಡೂರಾಕ್ಕೆ ಒಂದು ಚಿಕ್ಕ ಡ್ಯಾಮ್ ಇಲ್ಲಿ ಕಟ್ತಾರೆ, ಇಲ್ಲಿ ತೋರಿಸ್ತಾ ಇದ್ದೀವಿ, ಇದು ಕಳಸ ಬಂಡೂರ ಡ್ಯಾಮು. ಬಂಡೂರ ಡ್ಯಾಮ್ ಈ ನೀರನ್ನು ಇಲ್ಲಿ ಸಂಗ್ರಹ ಮಾಡಿ, ಈ ಸಂಗ್ರಹ ಮಾಡೋ ಇಲ್ಲಿ ಡ್ಯಾಮ್, ಚಿಕ್ಕ ಡ್ಯಾಮ್ ಕಟ್ಟಿರೋದ್ರಿಂದ ಈ ನೀರು ಇಲ್ಲಿ ಸಂಗ್ರಹ ಆದರೆ ಇಲ್ಲಿಂದ ಒಂದು ಚಿಕ್ಕ ಕ್ಯಾನಲ್ ಮೂಲಕ ಮಲಪ್ರಭಾ ನದಿಗೆ ಸೇರಿಸುವಂಥದ್ದು. ಇದು ಸುಮಾರು 14-18 ಕಿಲೋಮೀಟರ್ ದೂರ ಬರುವಂಥ ದೂರ. ಈ ದೂರವನ್ನು ಕೆನಾಲ್ ಮೂಲಕವಾಗಿ ಬಂಡೂರ ನೀರನ್ನು ಅಥವಾ ಬಂಡೂರ ನಾಲಾದ ನೀರು ಅಥವಾ ಬಂಡೂರ ಚಿಕ್ಕ ಡ್ಯಾಮ್ನ ನೀರನ್ನು ಇಲ್ಲಿ ಮಲಪ್ರಭಾಗೆ ಸೇರಿಸುವಂಥ ಒಂದು ಯೋಜನೆ. ಅದೇ ರೀತಿ ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಆ ಡ್ಯಾಮು ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಹರ್ತಾಳ್ ಡ್ಯಾಮ್ ಅಂತ ಆಗುತ್ತೆ. ಅಲ್ಲಿಯೂ ಕೂಡ ಒಂದು ಚಿಕ್ಕ ಡ್ಯಾಮ್ ಕಟ್ಟಿರೋದ್ರಿಂದ ಆ ಡ್ಯಾಮಿನ ನೀರನ್ನು ಇಲ್ಲಿ ಈ ರೀತಿಯಾಗಿ ಸಂಗ್ರಹ ಮಾಡಿ, ಈ ಸಂಗ್ರಹ ಮಾಡಿದ ನೀರು ಅಥವಾ ಇದಕ್ಕೇನಂತಾರೆ ಕೇಳಿದ್ರೆ ಕೊಟ್ನಿ ಡ್ಯಾಮ್ ಅಂತ ಹೇಳ್ತಾರೆ ಅಥವಾ ಹರ್ತಾಳ್ ಅಂತ ಹೇಳ್ತಾರೆ, ಇದನ್ನು ಕೊಟ್ನಿ ಡ್ಯಾಮಲ್ಲಿ ಬಂದಂಥ ನೀರನ್ನು ಇಲ್ಲಿಂದ ಪೈಪ್ಲೈನ್, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಪೈಪ್ಲೈನ್ ಮೂಲಕವಾಗಿ ಇಲ್ಲಿ ಪೈಪ್ಲೈನ್ ಮಾಡೋದ್ರಿಂದ ಇಲ್ಲಿ ಹೋಗಿ ಈ ನೀರಿಗೆ ಸೇರುತ್ತೆ. ಈ ನೀರಿಗೆ ಸೇರಿದಾಗ ಅಲ್ಲಿಂದ ಈ ಮೂಲಕವಾಗಿ ಮಲಪ್ರಭಾಗೆ ಹರಿಸುವಂಥ ಒಂದು ಎರಡನೇ ಯೋಜನೆ. ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ಗಳನ್ನು ಮಾಡಿ ಬೇರೆ ಬೇರೆ ಡ್ಯಾಮು ಅದು ಎಲ್ಲವೂ ಡ್ಯಾಮ್ಗಳಿಂದ ಈ ಕಡೆಗೆ ಬಂದು ಈ ಮೂಲಕವಾಗಿ ಇಲ್ಲಿ ನಮಗೆ ಇಲ್ಲಿ ಕಳಸಾ ಡ್ಯಾಮ್ ಅಂತ ಬರುತ್ತೆ. ಇದು ಈ ಕಳಸಾ ಮತ್ತು ಇಲ್ಲಿ ಚೋರ್ಲಾ, ಈ ಕಳಸಾ ಡ್ಯಾಮ್ ಇಲ್ಲಿ ಒಂದು ಸಂಗ್ರಹವಾದ ನೀರು ಮತ್ತೆ ಮಲಪ್ರಭೆಗೆ ಸೇರಿಸೋ ಮೂಲಕ ಅಥವಾ ಅಲ್ಲಿಂದ ಆ ಒಂದು ನೀರಿನ ಹರಿವಿನ ದಿಕ್ಕನ್ನು ಬದಲಾಯಿಸುವ ಮೂಲಕ ಪಶ್ಚಿಮ ದಿಕ್ಕಿಗೆ ಪಶ್ಚಿಮ ವಾಹಿನಿಯಾಗಿ ಹೋಗ್ತಾ ಇರುವಂಥ ಕಳಸಾ ಬಂಡೂರಿ ನಾಲನ್ನು ಪೂರ್ವವಾಹಿನಿ ಮಾಡುವ ಮೂಲಕ 13.42 TMC ನೀರನ್ನು ನಾವು ನವಿಲು ತೀರ್ಥ ಡ್ಯಾಮ್ಗೆ ಕಳಿಸ್ಬೋದು. ಆ ನವಿಲು ತೀರ್ಥ ಡ್ಯಾಮನ್ನು ಈ ಮೂಲಕವಾಗಿ ಮಲಪ್ರಭೆಯ ಮೂಲಕವಾಗಿ ಬಂದು ಅಲ್ಲಿ ಸೇರುವಂಥ ನೀರು ನಮ್ಮ ಜನರಿಗೆ ಅದು ಕುಡಿಯೋ ನೀರಾಗುತ್ತೆ. ಆ ನೀರಿಗಾಗಿ ನಾವು ಕಳೆದ ಶತಮಾನಗಳಿಂದ ಸುಮಾರು 25 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾನೆ ಬಂದರು. ಅದೆಷ್ಟು ಜನ ಆ ಬಂಡೂರಿ ಹೋರಾಟದಲ್ಲಿ ಅಥವಾ ಕಳಸಾ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಹಾಗೂ ಹೋರಾಟವನ್ನು ಮಾಡಿದರು, ಮನೆಮಠಗಳನ್ನು ಕಳ್ಕೊಂಡ್ರು. ಆದರೆ ಇವತ್ತಿನ ಈ ಮಹದಾಯಿ ಏನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ನೋಟಿಫಿಕೇಶನ್ ಏನಿದೆ, ಒಂದು ನಿಟ್ಟುಸಿರು ಕೊಡುವಂಥ ಒಂದು ಸಂಗತಿಯಾಗಿದೆ. ಆದಷ್ಟು ಬೇಗ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದು ಮುಕ್ಕುಳಿದ ಕಾಮಗಾರಿಯನ್ನು ಆರಂಭ ಮಾಡಬೇಕು ಅಂತ ಹೇಳೋದು ಉತ್ತರ ಕರ್ನಾಟಕ ಭಾಗದ ಜನರ ಕನಸು ಮತ್ತು ನನಸಾಗಿದೆ. ಜೊತೆಗೆ ಅವರ ಬಹುದಿನದ ಬೇಡಿಕೆಗೆ ಸರ್ಕಾರ ಇವತ್ತು ಅಸ್ತು ಅನ್ನಬೇಕಾಗಿದೆ.
ಮಾಡಿದ್ದಾರೆ.